ಅರ್ಚನೆ ಮಾಡಿ. ಹೇ ಶ್ರೀರಾಮಚಂದ್ರ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಿಗೆ 3 ದಿನ ಉರುಳು ಸೇವೆ ಮಾಡಿದ್ರೆ ಸಾಕಾಗಿತ್ತು. ನಾವು ಕೇಳಿದ ವರನ ಕೊಟ್ಟು ಬಿಸಾಕ್ತಾ ಇದ್ರು. ಮಲೆ ಮಾದೇಶ್ವರನ ಬೆಟ್ಟಕ್ಕೆ 1 ಸಲ ನಡ್ಕೊಂಡು ಹೋಗಿದ್ರೆ ಸಾಕಾಗಿತ್ತು. ನಾವು ಅನ್ಕೊಂಡ ಕೆಲಸನ ಪಟ್ ಅಂತ ಮಾಡಿ ಬಿಸಾಕ್ತಿದ್ರು. ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಒಂದಿಷ್ಟು ಹಣ ಹಾಕಿದ್ರೆ ಸಾಕಾಗಿತ್ತು. ನಮ್ಮ ಆಸೆಗಣ್ಣನ ಚಟ್ ಅಂತ ಇಳಿಸಿ ಬಿಸಾಕಿರೋರು. ಆದ್ರೆ ನೀನಿದೆಯಲ್ಲ ಶ್ರೀರಾಮಚಂದ್ರ, ಮಹಾ ಸ್ಟ್ರಿಕ್ಟ್. ನನ್ನ ಒಂದು ಸಣ್ಣ ಕೋರಿಕೆನ ಈಡೇರಿಸು ಅಂತ 47 ದಿವಸ, ಎಷ್ಟು 47 ದಿವಸಗಳಿಂದ ನಾನು ಉರುಳು ಸೇವೆ ಮಾಡ್ತಾನೆ ಇದ್ದೀನಿ. ಆದ್ರೂ ನಿನಗೆ ಕರುಣೆ ಬರಲಿಲ್ಲ. ಓಕೆ ಶ್ರೀರಾಮಚಂದ್ರ, ಓಕೆ, ಅದೆಷ್ಟು ಪರೀಕ್ಷೆ ಮಾಡ್ತೀವೋ ಮಾಡು, ನನ್ನ ಬೇಡಿಕೆ ಈಡೇರೋವರೆಗೂ ನಾನಂತೂ ಬಿಡಲ್ಲ. ಇನ್ನು 47 ದಿವಸಗಳೇನು, 47 ವರ್ಷಗಳಾದರೂ ಸರಿ, ಉರುಳು ಸೇವೆ ಮಾಡ್ತೀನಿ, ಮಾಡ್ತಾನೆ ಇರ್ತೀನಿ. ಜೈ ಶ್ರೀರಾಮ್. ಶ್ರೀರಾಮ್ 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 ಶ್ರೀರಾಮ್. ನೀವು ಅವ್ರಿಗೆ ಏನಾಗ್ಬೇಕು? ನಾನು ಅವರ ಶಿಷ್ಯ. ನಿಮ್ಮನ್ನ ಒಂದ್ ಮಾತು ಕೇಳ್ಬೋದಾ? ಕೇಳಿ. ಅವರು 47 ದಿವಸಗಳಿಂದ ಉರುಳು ಸೇವೆ ಮಾಡ್ತಿದಾರ? ಹೌದು. ಮತ್ತೆ ನಾನ್ ದಿನ ಬರ್ತೀನಿ, ಒಂದೇ ಸಲ ನೋಡೇ ಇಲ್ಲ. ನೀವು ಎಷ್ಟೊತ್ತಿಗೆ ಬರ್ತಿದ್ರಿ? ಇಷ್ಟೊತ್ತಿಗೆ ನಾವು ಇಷ್ಟೊತ್ತಿಗೆ ಬಂದು ಹೊರಟೋಗಿರ್ತಾ ಇದ್ವಿ. ಇವತ್ತೇ ಇಷ್ಟ್ ಲೇಟ್ ಆಗಿರೋದು. ಓ, ಪರ್ಸನಲ್ ಕೇಳ್ಬಾರ್ದು, ಆದ್ರೂ ಕೇಳ್ಬಿಡ್ತೀನಿ. ಅವ್ರ ಬೇಡಿಕೆ ಏನು? ಈ ಕಾಲದಲ್ಲಿ ಭಾರತದ ಪ್ರತಿಯೊಬ್ಬ ಮಹಿಳೆಯ ಆಸೆನೂ ಒಂದೇ ಆಗಿರುತ್ತೆ. ತನಗೆ ಗಂಡನಾಗಿ ಬರುವವನು ಶ್ರೀರಾಮಚಂದ್ರನಂತಿರಬೇಕು, ಏಕಪತ್ನಿ ವ್ರತಸ್ಥನಾಗಿರಬೇಕು, ಮತ್ತೊಂದು ಹೆಣ್ಣನ್ನ ಕಣ್ಣೆತ್ತಿ ಕೂಡ ನೋಡಬಾರದು ಅಂತ. ಆದ್ರೆ ನಮ್ಮ ಗುರು ಬೇಡಿಕೆನೆ ಬೇರೆ. ಅವನು ಶ್ರೀರಾಮಚಂದ್ರನ ಹಾಗೆ ಇದ್ದಾನೆ, ಆದ್ರೆ ನಾಳೆ ತನಗೆ ಹೆಂಡತಿಯಾಗಿ ಬರುವವಳು ದ್ರೌಪದಿ ತರ ಆಗೋಗ್ಬಿಟ್ರೆ? ಅದಕ್ಕೆ ಜೀವನದಲ್ಲಿ ಮದುವೆ ಅನ್ನೋದೊಂದು ಇದ್ರೆ ಸೀತಾದೇವಿ ಅಂತ ಹೆಣ್ಣಿನ ಜೊತೆಲೆ ಆಗಬೇಕು, ಅಂತ ಹೆಣ್ಣೆ ಸಿಗಬೇಕು ಅಂತ ಪ್ರತಿದಿನ ಬೆಳಿಗ್ಗೆ 4:30 ಗಂಟೆಗೆ ಎದ್ದು ಬಂದು ಇಲ್ಲಿ ಉರುಳು ಸೇವೆ ಮಾಡ್ತಾನೇ ಇದ್ದಾನೆ. ಉರುಳು ಸೇವೆ ಮಾಡ್ತಾನೇ ಇದ್ದಾನೆ ನೋಡಿ. ಶ್ರೀರಾಮ್ ಶ್ರೀರಾಮ್. ಹೆಂಡತಿ ಆಗೋಣ ಇಷ್ಟೊಂದು ಪ್ರೀತಿಸೋರು ಈ ಕಾಲದಲ್ಲೂ ಇದಾರಾ? ಶ್ರೀರಾಮಚಂದ್ರ, ನಿಜಕ್ಕೂ ಇವನನ್ನ ಗಂಡನಾಗಿ ಪಡೆಯೋಳು ಪುಣ್ಯವಂತಳೆ. ಮೈ ಡಿಯರ್ ಬಟರ್ಫ್ಲೈಸ್, ಇದು ಫ್ಯಾನ್ಸಿ ಡ್ರೆಸ್ ಅಲ್ಲ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ, ರಾಮನ ಅವತಾರ. ಯಾಕೆ ಯಾಕೆ ಹೇಳ್ತಿದ್ದೀರಾ? ನೀವು ರಾಮನ ಅವತಾರ ಆಗ್ಬಿಟ್ರೆ ಈ ಗೋಪಿಕಾ ಸ್ತ್ರೀಯರ್ ಪಾಡೇನು? ಯೋಚನೆ ಮಾಡ್ಬೇಡಿ, ಅಲ್ಲೂ ನೀವು ನನ್ನ ಜೊತೆನೇ ಇರ್ತೀರಿ.